ಇಲ್ಲ ನಾವು ನೋಡಿ, ಅವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಹಲವಾರು ಘೋಷಣೆ ಮಾಡಿದಾಗ ಯಾವುದೇ ಕಂಡೀಷನ್ ಹಾಕಿರಲಿಲ್ಲ. ಈಗ ಆ ಕಂಡೀಷನ್ ಹಾಕಿ ಹಲವಾರು ಜನರನ್ನು ಅದಕ್ಕೆ ಹೊರಗಿಡುವಂಥ ಪ್ರಯತ್ನ ಮಾಡಿದ್ದಾರೆ. ಉದಾಹರಣೆಗೆ ನಾಳೆ ಗೃಹಲಕ್ಷ್ಮಿ ಆಗ್ತಾಯಿದೆ, 1,08,00,000ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ಅಂತ ಹೇಳ್ತಾರೆ. ಎಷ್ಟು ಅರ್ಜಿಗಳನ್ನು ಅವರು ಒಪ್ಪಿಕೊಂಡಿದ್ದಾರೆ, ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಎಲ್ಲೂ ಹೇಳಿಲ್ಲ. ಈ ಥರ ಅರಬಿಂದವಾಗಿರುವಂಥ ಕಾರ್ಯಕ್ರಮಗಳನ್ನು ನಾವು ಹೆಂಗೆ ನಾವು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ? ಬಡವರ ಪರವಾಗಿ ಇರೋದಕ್ಕೆ ನಮ್ಮ ಸಪೋರ್ಟ್ ಇದೆ, ಆದರೆ ಬಡವರ ಮೂಗಿಗೆ ತುಪ್ಪ ಹಚ್ಚುವಂಥ ಈ ಕಾರ್ಯಕ್ರಮಗಳಿಗೆ ನಮ್ಮ ಒಪ್ಪಿಗೆ ಇಲ್ಲ. ನೋಡಿ, ಒಂದೇ ನಿಮಿಷ, ಕರೆಕ್ಟ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾವುದೇ ಸರ್ಕಾರ, ಇಟ್ಸ್ ಪ್ರಾಜೆಕ್ಟ್ಸ್ಗಳು ರನ್ನಿಂಗ್ ಪ್ರಾಜೆಕ್ಟ್ಸು. ಆಯಿತಾ, ಇವತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಬಂದಿರೋದನ್ನು ಮುಂದಿನ ವರ್ಷನೇ ಕೊಡಬೇಕಾಗುತ್ತೆ. ಪೆಂಡಿಂಗ್ ಬಿಲ್ ಇರುವಂಥದ್ದು, ಹಿಂದೆ ನಮ್ಮ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವ್ರದ್ದು 20,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು. ಪೆಂಡಿಂಗ್ ಬಿಲ್ ಇಲ್ಲದೆ ಯಾವುದಾದ್ರೂ ಸರ್ಕಾರ ಇದೆಯಾ? ಆ ನೆಪದಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ನಿಲ್ಲಿಸ್ತಾರ? ಅಲ್ಲ, ಅವ್ರಿಗೆ ಅವ್ರದ್ದು ನಾನು ಮಾತಾಡ್ತೇನೆ, ಅವ್ರಿಗೆ ಅವ್ರದ್ದು ಏನು ವಿಚಾರ ಇದೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಪಾರ್ಟಿ ನಿಲುವು ಭಾಳ ಸ್ಪಷ್ಟವಾಗಿದೆ. ಜನರಿಗೆ ಸರಿಯಾದಂಥ, ಎಷ್ಟು ಜನಕ್ಕೆ ಸಿಗ್ತದೆ ಗೊತ್ತಿಲ್ಲ, ಯಾರಿಗೆ ಸಿಗ್ತದೆ ಗೊತ್ತಿಲ್ಲ, ಅಲ್ಲಿ ಸಿಗದೆ ಇರೋರ ಪರಿಸ್ಥಿತಿ ಏನು, ಇದರ ಬಗ್ಗೆ ನಮ್ಮ ಚಿಂತನೆ ಇದೆ. ನಾನು ಇದಕ್ಕಾಗಲೇ ನೋಡಪ್ಪ, ಇದಕ್ಕೆ 3-4 ಸತಿ ಉತ್ತರ ಕೊಟ್ಟಿದ್ದೀನಿ. ಹಲವಾರು ಸುಮಾರು 60 ಪ್ರಕರಣಗಳು ACBAಯಲ್ಲಿ ಅವ್ರ ಕಾಲದಲ್ಲಿ ಮುಚ್ಚಿ ಹಾಕಿರೋದನ್ನು ನಾವು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದೇವೆ, ಲೋಕಾಯುಕ್ತದಲ್ಲಿದೆ. ಇನ್ನು ಕೆಲವು 4-5 ಪ್ರಮುಖ ಯೋಜನೆಗಳಲ್ಲಿ ವಿಶೇಷವಾಗಿರೋ ಕಂಪ್ಲೇಂಟ್ ಮುಖಾಂತರ ಅಲ್ಲಿ ತನಿಖೆ ಆಗ್ತಾಯಿದೆ. ಬರುವಂಥ ದಿನಗಳಲ್ಲಿ ಅವ್ರ ಕಾಲದ ಭ್ರಷ್ಟಾಚಾರವೂ ಕೂಡ ಹೊರಗಡೆ ಬರ್ತದೆ. ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನೋಡಿ, ಅರ್ಕ ಒತ್ತಿದ್ದು, ಇಟ್ಸ್ ಎ ಜುಡಿಷಿಯಲ್ ಕಮಿಷನ್. ಜುಡಿಷಿಯಲ್ ಕಮಿಷನನ್ನು ನಾವು ಅವರು ಕ್ಯಾಬಿನೆಟ್ಟಲ್ಲಿಟ್ಟು ಭಾಗಶಃ ಅದನ್ನು ಮಾಡಿದ್ರು, ಇನ್ನು ಉಳಿದಿದ್ದರ ಬಗ್ಗೆ ವರದಿ ಕೊಡಿ ಅಂತ ನಾವು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನಾವು ಕೇಳಿದ್ದೀವಿ. ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಕೂಡ ನಾವು ಆದೇಶವನ್ನು ಮಾಡಿದ್ದೇವೆ. ಈಗ ಅವ್ರ ಸರ್ಕಾರ ಅವ್ರದ್ದಿದೆ, ಅವ್ರು ಮಾಡಬೇಕಾಗ್ತದೆ. ಅಲ್ಲ, ಪಾಪ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಅಲ್ಲಿ ಹೋದ ಮೇಲೆ ಆ ಸಂಗೀತ ಕಚೇರಿನೇ ಹಾಡಬೇಕಲ್ಲ, ಅವ್ರು ಬೇರೆ ಹಾಡೋಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಪಕ್ಷ ಇದೇನು, ನಾವು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದೇನು ಹೊಸದೇನಲ್ಲ. ನಮ್ಮ ಪಕ್ಷ ಪ್ರಜಾಪ್ರಭುತ್ವ ರೀತಿಯಲ್ಲಿ ಯಾವ್ಯಾವ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಕೆಲಸವನ್ನು ಮಾಡ್ತೀವಿ. ಇವತ್ತು ಇಡೀ ಪಕ್ಷವೇ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಚಾರ್ಜ್ಶೀಟನ್ನು ಮಾಡಿದ್ದೇವೆ. ವಿಧಾನಸಭೆ ಒಳಗಡೆಯೂ ಕೂಡ ಪರ್ಫಾರ್ಮೆನ್ಸು ಏನೂ ಕಡಿಮೆ ಇರಲಿಲ್ಲ. ಹೀಗಾಗಿ ಒಳಗಡೆ 66 ಜನನೂ ನಾವು ವಿರೋಧ ಪಕ್ಷದ ನಾಯಕರು, ಹೊರಗಡೆ ಇಡೀ ಪಕ್ಷವೇ ವಿರೋಧ ಪಕ್ಷವೇ ಕೆಲಸ ಮಾಡ್ತೇವೆ. ಅದಕ್ಕೆ ಹಲವಾರು ಕಾರಣಗಳಿದೆ, ಅದನ್ನ ಪಕ್ಷದ ವರಿಷ್ಠರು ಅದನ್ನ ಹೇಳ್ತಾರೆ. ಯಾಕಂದ್ರೆ ನಾವು ಕೂಡ ಒಂದು ನಿಮಿಷ, ನಾನು ಎಲ್ಲ ಇದಕ್ಕಿಂತ ಮುಂಚೆ ಹಲವಾರು ರಾಜ್ಯಗಳಲ್ಲಿ 3 ತಿಂಗಳೇನು, ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೇ ಇಲ್ಲ, ಅಲ್ಲಿ 5-6 ವರ್ಷ ಆಯ್ತು. ಅದು ಪ್ರಶ್ನೆ ಆದಲ್ಲ, ನಮ್ಮ ಪಕ್ಷದ ನಿರ್ಧಾರ, ನಮ್ಮ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳ್ತಾರೆ, ನಾವು ಒಪ್ಕೊಳ್ತೀವಿ ತಡ ಆಗಿದೆ ಅಂತ. ಆದರೆ ಅತಿ ಶೀಘ್ರದಲ್ಲಿ ಆಗೋದಂಥ ಭರವಸೆ ನಮಗಿದೆ. ನೋಡಿ, ಅವ್ರಿಗೆ ಏನಾಗಿದೆ ಅಂದರೆ 135 ಜನ ಶಾಸಕರು ಇದ್ದರೂ ಕೂಡ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಅಲ್ಲಿ ಸ್ಟೆಬಿಲಿಟಿ ಇಲ್ಲ. ಅಲ್ಲಿರುವಂಥ ಶಾಸಕರು ಈಗಾಗಲೇ ಅವ್ರ ಶಾಸಕರ ವಿಶ್ವಾಸವನ್ನೇ ಮುಖ್ಯಮಂತ್ರಿ ಸಮೇತ ಕಳ್ಕೊಂಡಿದ್ದಾರೆ ಅವರು ಆ ಸಭೆಯಲ್ಲೆಲ್ಲ ನೋಡಿದಾಗ. ಈ ಅಸಮಾಧಾನ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ವಿರೋಧ ಪಕ್ಷದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕನ್ನೋ ಕಾರಣದಿಂದ ಅವ್ರ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ.